ಸೀಟು ರವಿ, ಕೋಟಿ ರವಿ, ಲೂಟಿ ರವಿ ಅಂತ ಆರೋಪ ಮಾಡ್ತಾರೆ. ಕೋಟಿ ರವಿ ಹೌದು, ಲೂಟಿ ರವಿ ಹೌದು. ಆಧಾರ ಮಾಡೋರಿಗೆ ಆರೋಪ ಬೇಕಾಗಿಲ್ಲ. ಸಿಟಿ ರವಿ ಅವ್ರನ್ನ ಕಂಡ್ರೆ ಪ್ರೀತಿನ ಭಯನ, ನೀವೇನ್ ಹೇಳ್ತೀರಾ? ನೋಡಿ, ನಾನು ಭಯ ಹುಟ್ಟಿಸೋ ರಾಜಕಾರಣಿನೇ ಇಲ್ಲ. ನಾನು ಹೋಗ್ತಾ ಇದ್ರೆ ಲೇ ಸಿಟಿ ರವಿ ಕಂಡ್ಲ, ಸಿಟಿ ರವಿ ಕಂಡ್ಲ ಅಂತಾರೆ. ಕಟ್ಟಡ ಕಟ್ಟೋದು ಇದ್ದೇ ಇರುತ್ತೆ, ಆದ್ರೆ ಮನಸ್ಸು ಕಟ್ಟೋದು ಮುಖ್ಯ ಅಂತ. ಚಿಕ್ಕಮಂಗ್ಳೂರು ಜನ ಸಿಟಿ ರವಿ ಸಿಎಂ ಮಾಡ್ತೀವಿ ಅಂತ. ಯಾವುದೋ ಒಂದು ಆರೋಪಗಳು ಬಂದಾಗ ಬಡಪ್ಪ ಬಡಿಮಗೊಂದಿ ರಾಜಕಾರಣ ಅಂತ ಯಾವತ್ತಾರ ಅನ್ಸಿದ್ಯಾ? ನನಗೆ ಅನ್ಸಿಲ್ಲ, ನನ್ನ ಹೆಂಡತಿಗೆ ಅನ್ಸುತ್ತೆ. ಜಗದೀಶ್ವರನನ್ನ ಮೆಚ್ಚಿಸಬಹುದು, ಜನರನ್ನಲ್ಲ ಅಂತ ಹೇಳಿ. ನೀನು ಮೊದಲನೇವನು ಅಲ್ಲ, ನಿನ್ನ ಕಡೆಯವನು ಅಲ್ಲ ಎಂ ಎಲ್ ಎ. ಅದೊಂದು ರೀತಿಯ ಬಬ್ರುವಾಹನ ಅರ್ಜುನ ಕಾಳಗ ಇದ್ದಂತೆ. ಎಲೆಕ್ಷನ್ಗೆ ಒಂದು ಏರಿಯಾನ ವಹಿಸ್ಕೊಂಡು ಖರ್ಚು ಮಾಡಿ ಹೋಗಿದ್ದಾರೆ, ನನಗೆ ಪರಿಚಯನೇ ಇಲ್ಲ. ಅವ್ರು ಹೇಳಿದ್ರು, ಅಣ್ಣ ನೀ ಬೆಂಗಳೂರಲ್ಲಿ ಕಳಿಸಿದ್ದಲ್ಲ ಅಣ್ಣ, ಮುಂದಿನ ಸರಿಗೂ ಅವರೇ ಕಳಿಸೋಣ ಅಂದರು. ನಿಮಗೆ ಅರಿವಿಲ್ಲದೆ ನಾವು ನಿಮ್ಗೆ ನಿಮ್ಮ ಅಭಿಮಾನಿಗಳಾಗಿದ್ವಿ, ಸೈದ್ಧಾಂತಿಕ ಕಾರಣಕ್ಕೆ ನಿಮ್ಮಂಥವ್ರು ಗೆಲ್ಲಬೇಕು ಅಂತ ನಮ್ಗೆ ಅನ್ನಿಸ್ತು. ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂಜರಿಯುವ ನನ್ನನ್ನು ಕುಡ್ಕೊಂಡು ಪಟ್ಟ ಕಟ್ಟಿದ್ರು. ಅವಧೂತರಿದ್ದರು ವೆಂಕಟಾಚಲಯ್ಯನವರು, ಮೂರು ಮಂತ್ರ ಕೊಟ್ಟಿದ್ದಾರೆ, ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ. ನಾವ್ಯಾರಿಗಾರು ಒಂದು ಸಣ್ಣ ಸಹಾಯ ಮಾಡಿದ್ರೆ ದೊಡ್ಡ ಸಹಾಯ ದೇವರು ಮಾಡ್ತಾನೆ. ನಮ್ಮಮ್ಮ ಹೇಳಿದ ಮಾತು ಸತ್ಯ ಅಂತ ಅನ್ನಿಸ್ತು, ಉಳಿದಿದ್ದ ದೇವರು ಮಾಡ್ತಾನೆ. ನನ್ನ ಜೀವನದಲ್ಲಿ ಇದುವರೆಗೂ ಅದು ನಡ್ಕೊಂಡು ಬಂದಿದೆ. ಸರ್, ಮೊನ್ನೆ ನಿಮ್ಮ ಕ್ಷೇತ್ರಕ್ಕೆ ಹೋಗಿದ್ದೆ, ಸುಮಾರು ಹಳ್ಳಿಗಳು ಸುತ್ತಿದ್ವಿ, ಸುಮಾರು ಜನ, ಯಾವ ಕಾರ್ಯಕರ್ತರಲ್ಲ, ಯಾವ ಪಕ್ಷದವರಲ್ಲ, ಜನಸಾಮಾನ್ಯರಲ್ಲ. ಅಲ್ಲಿ ಒಂದು ಗೊತ್ತಾಗಿದ್ದು, ಸಿ ಟಿ ರವಿ ಅವ್ರನ್ನ ಕಂಡ್ರೆ ಪ್ರೀತಿನ ಭಯನ, ನೀವೇನು ಹೇಳ್ತೀರ? ನೀವು ಜನನೇ ಕೇಳಬೇಕಿತ್ತು. ನೋಡಿ, ನಾನು ಭಯ ಹುಟ್ಟಿಸೋ ರಾಜಕಾರಣಿನೇ ಇಲ್ಲ. ನೀವು ಸಣ್ಣ ಮಕ್ಕಳು ಕೂಡ ನಾನು ಹೋಗ್ತಾ ಇದ್ರೆ ಲೇ ಸಿಟಿ ರವಿ ಕಂಡ್ಲ, ಸಿಟಿ ರವಿ ಕಂಡ್ಲ ಅಂತಾರೆ. ಸಿಟಿ ರವಿ ಕಂಡ್ಲ ಅನ್ನೋದ್ರೊಳಗೆ ಅಲ್ಲಿ ಭಯ ಇದೆ ಅಂತೀರಾ? ಅಲ್ಲಿರೋ ಸಲಿಗೆ, ಅಲ್ಲಿರೋ ಪ್ರೀತಿ, ಆಮೇಲೆ ರವೇಣ ಅಂತವೆ ಕೂಗ್ತಾರೆ, ರವೇಣ ರವೇಣ ಅಂತ. ಅಲ್ಲಿ ಸಂಬಂಧ ಇದೆ. ಮತ್ತು ನಾವು ರಾಜಕಾರಣ ಸಂಬಂಧ ಕಟ್ಟೋ ರಾಜಕಾರಣ ಮಾಡಿರೋದು. ಈಗ ಮೊನ್ನೆ ಚಿಕ್ಕಮಂಗ್ಳೂರು ಹಬ್ಬ ಮಾಡಿದ್ವಿ, ಅದು ಉದ್ದೇಶನೇ ಮನಸ್ಸುಗಳನ್ನು ಕಟ್ಟಬೇಕು ಅಂತ. ಜನನ ಒಬ್ರಿಗೊಬ್ಬರು ಮನಸ್ಸನ್ನು ಕಟ್ಟಿದ್ರೆ ಕಟ್ಟಬೇಕು. ಕಟ್ಟಡ ಕಟ್ಟೋದು ಇದ್ದೇ ಇರುತ್ತೆ, ಆದರೆ ಮನಸ್ಸು ಕಟ್ಟೋದು ಮುಖ್ಯ ಅಂತ. ನಾವು ಪ್ರತಿ ವರ್ಷ ಸ್ನೇಹ ಮಿಲನ ಅಂತ ಬೆಂಗಳೂರಿನಲ್ಲಿರೋರಿಗೆ, ಚಿಕ್ಕಮಗಳೂರು ಯಾರ್ಯಾರು ಚಿಕ್ಕಮಗಳೂರಿನವ್ರು ಬೆಂಗಳೂರಲ್ಲಿದ್ದಾರೆ ಅವ್ರನ್ನ ನಾವು ಸೇರಿಸ್ತೇವೆ, ಆಟ ಆಡ್ತೇವೆ, ಹಾಡು ಹೇಳ್ತೇವೆ, ಕುಣಿದು ಕುಪ್ಪಳಿಸ್ತೇವೆ, ಸುಗಿ ಹಳ್ಳಿ ನಿಶಾನಿ ಕರ್ಕೊಂಡು ಬಂದು ಇಲ್ಲಿ ಸುಗಿ ಕುಣಿತಾ ಕುಣಿತೀವಿ. ಇದು ಯಾಕೆ ಮಾಡ್ತೀವಿ? ಚುನಾವಣೆ ಇರಲಿ ಇಲ್ಲದೇ ಇರಲಿ ಪ್ರತಿ ವರ್ಷ ಮಾಡ್ತೀವಿ. ಯಾಕೆ ಅಂದರೆ ಅಲ್ಲಿ ಮನಸ್ಸು ಕಟ್ಟಬೇಕು, ಸಂಬಂಧ ಕಟ್ಟಬೇಕು ಅಂತ. ನಾವು ಕಟ್ಟಿರೋದು ಸಂಬಂಧನ, ಬೇರೆ ಮತ್ತು ಜಾತಿ ರಾಜಕಾರಣ ನನ್ನ ಡಿಕ್ಷನರಿನಲ್ಲೇ ಇಲ್ಲ. ಯಾರೇ ಮನೆಗೆ ಬಂದರೂ ಪ್ರೀತಿಯಿಂದ ನೋಡ್ಕೊಳ್ತೀವಿ. ನಾನು ಚಿಕ್ಕಮಗಳೂರಿನಲ್ಲಿ ಇದ್ದೀನಿ ಅಂದರೆ 100 ಇನ್ವಿಟೇಷನ್ ಇರಲಿ, ಒಂದೊಂದು ನಿಮಿಷನಾದ್ರೂ ಅಟೆಂಡ್ ಮಾಡ್ತೀನಿ. ಬೆಳಗಿಂದ ರಾತ್ರಿವರೆಗೂ ಅಟೆಂಡ್ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಾನು ಬಂದಿಲ್ಲ ಅಂದರೆ ಅವ್ರು ಊರಲ್ಲಿಲ್ಲ ಅಂತ ಅನ್ಕೋತಾರೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಹಂಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ, ಕುಮಾರಣ್ಣ ಒಕ್ಕಲಿಗೆ ಹಂಗೋಟ್ ಹಾಕಿರ್ತಾರೆ, ಇವ್ರು ಅದೇ ಕಾರ್ಡೇ ಪ್ಲೇ ಮಾಡಲ್ವಲ್ಲ ಅಂತಂದಾಗ. ಇಲ್ಲ, ನಾನು ಅದೇ ಹೇಳಕ್ ಬಂದೆ. ಜನ ಏನು ಹೇಳ್ತಾರಂದ್ರೆ, ಕಳೆದ 4 ಸಲ ಬಿಟ್ಟಾಕಿ ನಾವೊಬ್ರು ಶಾಸಕನ ಗೆಲ್ಲಿಸ್ತಿದ್ವಿ, ಓಕೆ, ಒಬ್ರು ಮಿನಿಸ್ಟರ್ ಆಗ್ತಿದ್ರು, ಮಿನಿಸ್ಟರ್ ಗೆಲ್ಲಿಸ್ತಿದ್ವಿ. ಈ ಸಲ ಯಾಕೆ ಗೆಲ್ಲಿಸ್ಬೇಕಾದ್ರೆ ನಾವೊಬ್ರು ಸಿ ಎಂ ಕೆಲಸ ಕೊಟ್ಟಿದ್ದೀವಿ. ಕ್ಷೇತ್ರದ ಜನ ಜನ ಹೇಳ್ತಾರೆ, ಎ ಪಿ ಎಂ ಸಿ ಮಾರ್ಕೆಟ್ಗೆ ಹೋಗಿದ್ದೆ, ಆಮೇಲೆ ಒಂದು 4 ಹಳ್ಳಿ ಮಲ್ಲೇನಹಳ್ಳಿ ಹೋಗಿದ್ದೆ, ಕೈಮರ ಹೋಗಿದ್ದೆ, ಅಲ್ಲದಷ್ಟು ಕಡೆ ಜನ ಮಾತಾಡ್ತಾ ಇರ್ತಾರೆ, ಇಲ್ಲಿವರೆಗೂ ಗೆಲ್ಸಿದ್ರು, ಒಬ್ಬ ಎಮ್ ಎಲ್ ಎ ಗೆಲ್ಲಿಸ್ತಿದ್ವಿ, ಈ ಸಲ ಜಾಸ್ತಿ ಲೀಡಲ್ಲಿ ಗೆಲ್ಲಿಸ್ತೀವಿ, ಲೀಡ್ ಲೆಕ್ಕ ಹಾಕಳಿ ಅಂತ. ಜನ ಸಿ ಎಂ ಆಗಕ್ಕೆ ಬಯಸ್ತಿದ್ದಾರೆ, ಚಿಕ್ಕಮಗಳೂರು ಜನ ಸೀಟ್ರೆ ಏನು ಸಿ ಎಂ ಮಾಡ್ತೀವಿ ಅಂತ. ಅವ್ರ ಅಭಿಮಾನ, ಅದು ಅಭಿಮಾನದಲ್ಲಿ ಅವ್ರಂಗೆ ಹೇಳ್ಬೋದು. ಆದ್ರೆ ನಾನೇನು ಅಂದ್ರೆ, ನಾನು ಪಕ್ಷದ ಕಟ್ಟಾಳು, ನಾನು ವೈಯಕ್ತಿಕ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಅಡ್ಡದಾರಿ ಹಿಡಿಯೋನಲ್ಲ. ನಿಮಗೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಎಮ್ ಎಲ್ ಎ ಆಗಕ್ಕೆ ಮುಂಚೆ ಹೋರಾಟ ಮಾಡಿದ ಕೇಸ್ಗಳು 69 ಇದ್ದು ನನ್ನ ಮೇಲೆ. ನಮ್ಮ ಮನೆಗಳಲ್ಲಿ ಜಾಮೀನು ಕೊಡೋಕ್ಕೆ ಪಟ್ಟೆ ಎಲ್ಲ ಖಾಲಿಯಾಗಿ ನೆಂಟ್ರಿಸ್ಟ್ಗಳು ಕೂಡ ಕೊಡೋದು ಬಿಟ್ಬಿಟ್ಟಿದ್ರು. ಆದರೆ ಯಾಕೆ ನಾವು ಆ ದಾರಿಯಿಂದ ವಿಚಲಿತರಾಗಲಿಲ್ಲ ಅಂದರೆ, ಒಂದು ಸೈದ್ಧಾಂತಿಕ ಕಾರಣಕ್ಕೆ ವಿಚಲಿತ ಆಗಲಿಲ್ಲ. ಹಾಗಾಗಿ ಈಗಲೂ ಅಷ್ಟೇ, ಅಧಿಕಾರ ಅನ್ನೋದು ನಮಗೆ ಸಾಧನವೇ ಹೊರತು ನಮಗದು ಅಂತಿಮ ಗುರಿಯಲ್ಲ. ಅದೊಂದು ಅಧಿಕಾರ, ನಮ್ಮ ಸಾಧ್ಯತೆಗಳನ್ನು ಈಡೇರಿಸ್ಕೊಳ್ಳೋಕೆ ಒಂದು ಸಾಧನ. ನಮ್ಮ ಗುರಿ ಅದು ಪರಮವೈಭವದ ಸ್ಥಿತಿಗೆ ದೇಶ ತಗತ್ಕೊಂಡು ಹೋಗಬೇಕು. ನಾವೊಂದು ಟೂಲ್ ಅಷ್ಟೇ, ನನಗೊಂದು ಪಕ್ಷದ ಪ್ರತಿನಿಧಿಯೇ ಹೊರತು ನಾನು ವೈಯಕ್ತಿಕ ಕಾರಣಕ್ಕೆ ಅಂತ ಅಂದ್ಕೊಂಡು ಹಿಂದೆನೂ ಮಾಡಿಲ್ಲ. ಮತ್ತೊಂದು ತಪಸ್ಸು ಅಂತ ಅಂದ್ಕೊಂಡಿದ್ದೀವಿ. ರಾಜಕಾರಣ ಅಂದ್ರೆ ಒಂದು ತಪಸ್ಸದು, ತಪಸ್ಸಿನ ಥರನೇ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತೀವಿ. ನಿಮಗೆ ಅದನ್ನು ಅತಿಶಯೋಕ್ತಿ ಅಂತ ನಾನು ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನಾನು 11 ನಾಸಿಕಲ್ಲಿದ್ದೆ. ನಾಸಿಕ್ಕಿಂದ ಮುಂಬೈಗೆ ಬರೋದಕ್ಕೆ ಟ್ರಾಫಿಕ್ ಕಾರಣಕ್ಕೆ ಹತ್ತತ್ರ 6.5 ತೊಗೊಳ್ತು. 6.5 ಜರ್ನಿ ಮಾಡಿದೆ, ಮತ್ತು ಬೆಂಗಳೂರಿಗೆ ಬಂದು 3:30 ಚಿಕ್ಕಮಗಳೂರು ತಲುಪಿದೆ. ಅಂದರೆ ಬೆಳಗಿನ ಜಾವ
ನಾನು ಟೇಬಲ್ ಮೇಲೆ ನೋಡಿದೆ, ಒಂದು ಸೈನ್ ಹಾಕಬೇಕಾದ್ದೇ ಒಂದು ವಾರದ ಪೆಂಡಿಂಗ್ ಲೆಟರ್ಗಳಿಂದ ಹಿಡಿದು ಒಂದು ರಾಸಿ ಲೆಟರ್ಗಳಿದ್ದವು. ಮೂರು ಕಾಲಲ್ಲಿ ಕೂತ್ಕೊಂಡೆ. ಬೆಳಗ್ಗೆ ನನ್ನ ಟಿ ಪಿ ನೋಡಿದೆ, ಏಳು ಮುಕ್ಕಾಲಿಂದ ನನ್ನ ಟಿ ಪಿ ಇತ್ತು. ಏಳು ಮುಕ್ಕಾಲು ಫಸ್ಟು ಸ್ವಿಮ್ಮಿಂಗ್ ಪೂಲು ನವೀಕರಣಗೊಂಡಿದ್ದು ಉದ್ಘಾಟನೆ, ಆಮೇಲೆ ಮಠದ ಕಾರ್ಯಕ್ರಮ, ಹಿಂಗೆ ಹಿಂಗೆ ಕಂಟಿನ್ಯೂ ಕಂಟಿನ್ಯೂ ಇತ್ತು. ಅವತ್ತು 44 ಇನ್ವಿಟೇಷನ್ ಇತ್ತು, ಮೂರು ಸ್ಟೇಜ್ ಪ್ರೋಗ್ರಾಮ್ ಇತ್ತು. ನಾನು ನೋಡಿದೆ, ಓ ಇನ್ನು ಬೆಳಗ್ಗೆ ನಾನು ಬಂದಿರ್ತೀನಿ, ಜನ ಬಂದಿರ್ತಾರೆ ಅಂತ ಕುತ್ಕೊಂಡು ಸೈನ್ ಹಾಕೋಕ್ಕೆ ಶುರುವಾದೆ. ನಾನು ಸೈನ್ ಎಲ್ಲ ಮುಗಿಬೇಕಾದ್ರೆ ನಾನು ಯೋಗ ಮಾಡೋ ಟೈಮ್ ಬಂದುಬಿಟ್ಟಿತ್ತು. ನಂಗೆ ಕಾಫಿ ಟೀ ಜನ್ರಲಿ ಅಭ್ಯಾಸ ಇಲ್ಲ, ಆದರೆ ಅವತ್ತು ಇಡೀ ನಿದ್ದೆ ಮಾಡಬಾರ್ದು ಬರಬಾರ್ದು ಅಂತ ಬ್ಲಾಕ್ ಕಾಫಿ ಕುಡ್ಕೊಂಡು ಇಡೀ ದಿನ ಕಾರ್ಯಕ್ರಮ ಮಾಡಿದ್ರಿ. ಅಲ್ಲ, ಇಡೀ ದಿನ ಕಾರ್ಯಕ್ರಮ ಮುಗಿಸ್ತೆ. ಸರ್, ನೀವು ಯಡಿಯೂರಪ್ಪ ಅವರನ್ನ ಸಿ ಎಂ ಸೈನ್ ಬದಲಾದಾಗ, ಆಗ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ, ಸಿ ಟಿ ರವಿ ರಾಜ್ಯಾಧ್ಯಕ್ಷ ಆಗ್ತಾರೆ, ಆಗ ಅಂತೂ ಅದು ಆಗಲಿಲ್ಲ. ನಿಮಗೆ ರಾಷ್ಟ್ರ ರಾಜಕಾರಣಕ್ಕೆ ಕಲಿಸುವಂಥ ಪ್ರಯತ್ನ ಆಯಿತು. ಈಗ ರಾಷ್ಟ್ರ ರಾಜಕಾರಣದಲ್ಲೂ ಇದ್ದೀರಾ ನೀವು. ಸೊ ರಾಷ್ಟ್ರ ರಾಜಕಾರಣಕ್ಕೆ ಕಂಪೇರ್ ಮಾಡಿದ್ರೆ ಈಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ, ಆಗಲೇ ನಮ್ಮ ಯೋಗಿ ಹೇಳ್ತಿದ್ರು ಚಿಕ್ಕಮಗಳೂರು ಜನ ನಿಮ್ಮನ್ನ ಸಿ ಎಂ ಆಗಕ್ಕೆ ಬಯಸ್ತಾ ಇದ್ದಾರೆ ಅಂತ. ಅಲ್ಲ, ನಿಮಗೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಹೇಳಿದ ಮಾತು ಹೇಳ್ಬಿಡ್ತೀನಿ. ರವಿ ಅಪ್ತೈರ್ನಕ್ಕೆ ತಯಾರ ಹೇ, ಅಂದರೆ ಹೀ ಜೋಡಕ್ಕೆ ನೀನು ತಯಾರಿದ್ದ. ಪೆಹಲೆ ತಲಾಬ್ ಮೇ ತೆರ್ತೈತೆ, ಬಾದ್ ಮೇ ಬಡಾ ತಲಾಬ್ ಮೇ ಆಯಾ ಹೇ, ಅಭಿ ಸಾಗರ್ ಮೇ ಏ ತೈರ್ನೆ ಕಾಮ್ ಈ ಕಾಮ್ ಹೇ ಅಂತ ಹೇಳಿದರು. ಅಂದರೆ ಅಲ್ಲೇ ನೀನು ಮುಂಚೆ ಸಣ್ಣ ಬಾವಿಯಿಂದ ಆಮೇಲೆ ಕೆರೆಗೆ ಬಂದು ಕೆರೆಯಿಂದ ಸಮುದ್ರಕ್ಕೆ ಈಜೊಡಿತೀಯ, ರಾಷ್ಟ್ರ ರಾಜಕಾರಣನು ಸಮುದ್ರ ಇದ್ದಂಗೆ ಅಂತ. ಆದರೆ ಸಮುದ್ರ ಆಳ ಇರುತ್ತೆ, ಅಷ್ಟು ಪ್ರಜ್ಞೆ ಇದೆ. ತಿಮಿಂಗಲಗಳಿರ್ತವೆ, ಅಷ್ಟು ಪ್ರಜ್ಞೆ ಇದೆ. ಪ್ರಜ್ಞೆ ಇದೆ. ಶಾರ್ಕ್ಗಳಿರ್ತವೆ, ಅಷ್ಟು ಪ್ರಜ್ಞೆ ಇದೆ. ನಮ್ಮ ಊರಿನ ಕೆರೆಗಳಲ್ಲಿ ಎಷ್ಟು ಆಳ ಇರುತ್ತೆ ಅಂತ ಗೊತ್ತಿರುತ್ತೆ, ಸಮುದ್ರದ ಎಷ್ಟು ಆಳ ಇರುತ್ತೆ ಅಂತ ಗೊತ್ತಿರಲ್ಲ. ಆದರೆ ಅಷ್ಟು ಪ್ರಜ್ಞೆ ಅಂತೂ ಇದೆ, ಸಮುದ್ರ ಆಳ ಇರುತ್ತೆ, ದೊಡ್ಡ ದೊಡ್ಡ ಅಲೆಗಳು ಬರ್ತವೆ ಅನ್ನುವಂಥ ಪ್ರಜ್ಞೆ ಇದೆ. ಮತ್ತು ಇನ್ನೊಂದೇನು ಅಂದರೆ, ಇದೊಂದು ನನಗೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಎಕ್ಸ್ಪೋಸರಿಗೂ ಅವಕಾಶ ಕೊಟ್ಟಿದೆ. ಯಾವುದೋ ರಾಜ್ಯದಲ್ಲಿ ಹೋದಾಗ ಅಲ್ಲಿಯ ಕಾರ್ಯಕರ್ತರು ಸ್ವಾಗತಕ್ಕೆ ನಿಂತ್ಕೊಳ್ಳೋದು, ಅಲ್ಲೆಲ್ಲೋ ಫ್ಲೆಕ್ಸು ಬ್ಯಾನರ್ಗಳು ಹಾಕಿರೋದು, ಅಲ್ಲಿ ಜೈಕಾರ ಹಾಕೋದು ಕೇಳಿದಾಗ ನಾವು ಮನುಷ್ಯರಲ್ವಾ, ನಮಗೂ ಒಂದು ಆನಂದ ಸಿಗುತ್ತೆ. ಯಾವ ಜನ್ಮದ ಪುಣ್ಯನೋ, ಎಲ್ಲಿಯ ಬಿಹಾರ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಮಧ್ಯಪ್ರದೇಶ, ಎಲ್ಲಿಯ ಕರ್ನಾಟಕ, ಇಲ್ಲಿ ಬಂದು ನಮಗೆ ಜೈಕಾರ ಹಾಕ್ತಾರೆ ಅಂದರೆ ಈ ಪಕ್ಷದ ಪುಣ್ಯ ಅಲ್ವಾ ಅಂತ ನನಗೂ ಅನಿಸುತ್ತೆ. ಅದೊಂದು ಎಕ್ಸ್ಪೋಸರು. ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ರಾಷ್ಟ್ರ ರಾಜಕಾರಣದ ಅನುಭವ ಪ್ರತಿಯೊಂದು ಒಂದೊಂದು ರಾಜ್ಯದ್ದು ಒಂದೊಂದು ಬೇರೆ ರೀತಿ ಇರುತ್ತೆ. ಆ ಎಕ್ಸ್ಪೀರಿಯನ್ಸು ಕೂಡ ನನಗೆ, ಅಲ್ಲಿ ಆಹಾರದ ಪದ್ಧತಿ ಬೇರೆ ಇರುತ್ತೆ, ಅವ್ರದ್ದು ಭಾಷೆ ಬೇರೆ ಇರುತ್ತೆ, ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಅದೊಂದು ನನಗೆ ಎಕ್ಸ್ಪೀರಿಯನ್ಸ್. ಸಿ ಟಿ ರವಿ ಅವರಿಗೆ ಸ್ವಲ್ಪ ಭಾಷೆ ಅಂದರು, ಸಮುದ್ರದ ಅಲ್ಲೆಲ್ಲ ಪಳಗಿರೋ ಕಾರಣ ಈ ಕೆರೆ ಕಟ್ಟೆ ಬಾವಿ ಸಣ್ಣ ಇವೆಲ್ಲ ಅವಲ್ಲ, ಇವ್ಯಾವ ಲೆಕ್ಕಕ್ಕೆ. ಸರ್, ಒಂದೇ ಒಂದು ಪ್ರಶ್ನೆ, ಈ ಕೆರೆ ಅನ್ನುವಾಗ ಇದನ್ನ ಕೇಳ್ಬೇಕನ್ನಿಸ್ತಿದೆ, ಈಜಿನ ವಿಷಯ ಕೆರೆ ಅಂತ. ಚಿಕ್ಕಮಗಳೂರು ಸಿಟಿ ಒಳಗಡೆ ಒಂದು ಕೆರೆ, ಅದು ಹೂಳೆತ್ತೋ ಕೆಲಸ ಆಗ್ತಿದ್ಯಾ, ಕೆರೆ ಮುಚ್ಚೋ ಕೆಲಸ ಆಗ್ತಿದ್ಯಾ, ತುಂಬಾ ಜನ ಕೇಳಿದ ಪ್ರಶ್ನೆ. ಅಲ್ಲಿ ಅದನ್ನ ಒಂದು ಮಾಡೆಲ್ ಅನ್ನ ಜನರ ಮುಂದೆ ಇಟ್ಟಿದೀವಿ, ಯಾವ ತರ ಡೆವಲಪ್. ತುಂಬಾ ಜನ ಪ್ರಶ್ನೆ ಕೇಳಿದ್ರಿ, ನಿಮ್ ಉತ್ತರ ಎಲ್ಲಿ ಸಿಗುತ್ತೆ ನೋಡ್ಕೊಂಬಿಡಿ. ಅಲ್ಲ ಅಂದ್ರೆ ಅದನ್ನ ಒಂದು ಯಾವ ತರ ಮಾಡ್ತೀವಿ ಅಂತ ಮಾಡೆಲ್ ಇಟ್ಟಿದೀವಿ. ಅದ್ರ ಪಕ್ಕದಲ್ಲೇನೆ ಡಿ ಸಿ ಕಾಂಪ್ಲೆಕ್ಸ್ ಬರ್ತಾ ಇದೆ, ಅದಕ್ಕೆ ಶಂಕುಸ್ಥಾಪನೆ ಮೊನ್ನೆ ನೆರವೇರಿಸಿದೀವಿ. ನೀವು ಅದು ಪೂರ್ತಿ ಆದ್ಮೇಲೆ ನನಗೆ ಹೇಳಿ ನೀವು. ಆ ಪೂರ್ತಿ ನಾವೊಂದು ಮಾಡೆಲ್ ಇಟ್ಟಿದೀವಿ, ಅದು ಬೇಕಾದ್ರೆ ನಾನು ಕಾಫಿ ಕೊಡ್ತೀನಿ ನಾನು. ಆ ಪೂರ್ತಿ ಆದಮೇಲೆ ಏನು ಬರುತ್ತೆ, ಕೆರೆ ಮುಚ್ಚೋದಿಲ್ಲ, ಕೆರೆ ಮುಚ್ಚೋದಿಲ್ಲ. ನಡುಗಡ್ಡೆಯನ್ನು ಈ ಕಡೆಗೆ ಶಿಫ್ಟ್ ಮಾಡಿದ್ದೇವೆ ಒಂದು ಬದಿಗೆ. ಅಲ್ಲಿ ಎಲ್ಲ ಥರದ ಆಂಪಿ ಥಿಯೇಟ್ರಿಂದ ಹಿಡಿದು ಫುಡ್ ಪಾರ್ಕಿಂದ ಹಿಡಿದು ಚಿಕ್ಕಮಗಳೂರಿಗೆ ಬಂದ ಜನ ಅಲ್ಲಿಗೂ ಒಮ್ಮೆ ಬರಬೇಕು, ಆ ಥರ ಮಾಡ್ತೀವಿ. ಚಿಕ್ಕಮಗಳೂರೇ ಸುಂದರವಾಗಿದೆ, ನೋಡುವ ನೂರಾರು ಜಾಗಗಳಿದ್ದಾವೆ, ಪ್ರಾಕೃತಿಕ ತಾಣಗಳು, ದೇವಸ್ಥಾನಗಳು, ಹೊಯ್ಸಳರ ಕಾಲದ ದೇವಸ್ಥಾನಗಳು, ಎರಡು ವೈಲ್ಡ್ ಲೈಫ್ ಸೆಂಚುರಿ ಎಲ್ಲವೂ ಇದೆ ಚಿಕ್ಕಮಗಳೂರಿನಲ್ಲಿ. ಇದು ಒಂದು ಅದರ ಸಾಲಿಗೆ ಸೇರಿ ಬಂದ್ವಿ. ಪೀಠದ ಹೋರಾಟ, ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು, ಸಂಘಟನೆ ಮೂಲಕ ರಾಜಕಾರಣಕ್ಕೆ ಬಂದವರು, ಈ ರಾಜಕಾರಣದಲ್ಲಿ ನಮಗೆ ಇದೆರಡೂ ಈ ಥರದ ಯಾವುದೋ ಒಂದು ಆರೋಪಗಳು ಬಂದಾಗ ಬಡಪ್ಪ ಬಡಿ ಮಗಂದು ಈ ರಾಜಕಾರಣ ಅಂತ ಯಾವ ಥರ ಅನಿಸಿದೆಯಾ? ನನಗನ್ಸಿಲ್ಲ, ನನ್ನ ಹೆಂಡತಿಗೆ ಅನ್ಸುತ್ತೆ. ಇಷ್ಟು ಕಷ್ಟಪಟ್ಟು ಮಾತು ಕೇಳಬೇಕಲ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ಮಾತಾಡ್ತಾರೆ. ನಾನು ಹೇಳೋದಂದ್ರೆ ನೋಡು, ಮುಂಚೆನೇ ಗಾದೆ ಮಾತಿದೆ, ಜಗದೀಶ್ವರನನ್ನು ಮೆಚ್ಚಿಸ್ಬೋದು ಜನರನ್ನಲ್ಲ ಅಂತೇಳಿ. ಆದರೆ ನಾವು ಮಾಡೋ ಕೆಲಸ ನಾವು ಮಾಡೋಣ, ಎಲ್ಲರೂ ಜನರನ್ನು ನಾವು ಮೆಚ್ಚಿಸೋಕ್ಕಾಗಲ್ಲ. ನಾವೇನು ಮಾಡಬೇಕು, ನಮಗೇನು ಒಳ್ಳೇದು ಮಾಡಬೇಕು ಅದನ್ನು ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದೀನಿ. ನಮ್ಮ ಅಮ್ಮ ಯಾವಾಗಲೂ ನಾವು ಒಳ್ಳೇದು ಮಾಡೋದು ನಮ್ಗೆ ಒಳ್ಳೇದಾಗತ್ತೆ ಮಗ ಅಂತ ನಮ್ಮ ಅಮ್ಮ ಹೇಳೋದು.
ನನಗೆ ನಾವು ಯಾರಿಗಾರು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ನಮ್ಮಮ್ಮ ಕಲಿಸ್ಕೊಟ್ಟಂಥ ಪಾಠ ಅದನ್ನು ನನ್ನ ಜೀವನದಲ್ಲಿ ನಾನು ಪಾಲಿಸ್ತಾ ಇದ್ದೀನಿ. ನಾನು ಮೊದಲನೇ ಬಾರಿ ಎಮ್ ಎಲ್ ಎ ಆದಾಗ ಅವಧೂತರು ಸಕ್ರೆಪಟ್ಟಣದಲ್ಲಿ ಅವಧೂತರಿದ್ದರು ವೆಂಕಟಾಚಲಯ್ಯನವರು, ಅವರು ನನಗೆ ಮೂರು ಮಂತ್ರ ಕೊಟ್ಟಿದ್ದಾರೆ, ಮರಿಬೇಡ, ಮೆರಿಬೇಡ, ಮುರಿಬೇಡ ಅಂತ. ನಾನು ಬಿಡಿಸೇಳಿ ಗುರುಗಳೇ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದರು, ನೀನು ಮೊದಲನೇವನು ಅಲ್ಲ, ನಿನ್ನ ಕಡೆಯವನು ಅಲ್ಲ ಎಮ್ ಎಲ್ ಎ, ನಿನಗಿಂತ ಮುಂಚೆ ರಾಜಮಹಾರಾಜರು ಪಾಳೆಗಾರರು ಎಮ್ ಎಲ್ ಎ ಎಂ ಪಿಗಳೆಲ್ಲ ಆಗೋಗಿದ್ದಾರೆ, ಯಾರೂ ಶಾಶ್ವತ ಇಲ್ಲ, ನೀನು ಮತ್ತು ನಿನ್ನ ಅಧಿಕಾರವು ಶಾಶ್ವತ ಅಲ್ಲ, ಅಧಿಕಾರ ಕೊಟ್ಟ ಜನರನ್ನ ಮರೆತು ರಾಜಕಾರಣ ಮಾಡಬೇಡ ಅಂತ ಅವರು ಮರಿಬೇಡ ಅಂತ ಹೇಳಿದ್ದು. ಎರಡನೇದು ಹೇಳಿದ್ದು ಮೆರಿಬೇಡ, ಮೆರಿಬೇಡ ಅಂದರೆ ಅಧಿಕಾರದ ದರ್ಪದಲ್ಲಿ ಮೆರಿಬೇಡ. ಮೂರನೇ ಮಾತು ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಯಾರಿಗೂ ಅವರ ಮನಸ್ಸು ಮುರಿಯುವಂತೆ ನಡ್ಕೊಳ್ಬೇಡ ಅಂತ, ಅವರಿಗೆ ಹರ್ಟ್ ಆಗೋ ರೀತಿಯಲ್ಲಿ ನಡ್ಕೊಬೇಡ. ನಾನು ರಾಜಕೀಯ ಟೀಕೆ ಮಾಡ್ಬೋದು, ವೈಯಕ್ತಿಕವಾಗಿ ಯಾರನ್ನೂ ಹರ್ಟ್ ಮಾಡಿಲ್ಲ. ರಾಜಕೀಯ ಟೀಕೆ ನನ್ನ ಪಾರ್ಟಿಯನ್ನು ಸಮರ್ಥಿಸೋ ಕಾರಣಕ್ಕೆ, ಅದೊಂದು ರೀತಿಯ ಬಬ್ರುವಾಹನ ಅರ್ಜುನ ಕಾಳಗ ಇದ್ದಂತೆ. ಆ ಕಾಳಗದಲ್ಲಿ ಬಬ್ರುವಾಹನ ಅರ್ಜುನನ ಮೇಲೆ ಮಾತಿನ ಬಾಣ ಬಿಡ್ತಾನೆ, ಅರ್ಜುನ ಬಬ್ರುವಾಹನನ ಮೇಲೆ ಬಿಡ್ತಾನೆ, ಅದು ಆ ಕಾಳಗಕ್ಕಷ್ಟೇ ಸೀಮಿತ, ವೈಯಕ್ತಿಕವಾಗಿ ಇರುವಂಥದ್ದಲ್ಲ. ಅವರ ಗುರುಗಳು ಅವಧೂತರ ಮಾತನ್ನ ನಾನು ನನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಿದ್ದೀನಿ. ಅದಷ್ಟೇ ನನಗಿರುವಂಥದ್ದು ಆ ಮೂರು ಮಂತ್ರ ಮತ್ತು ನಮ್ಮಮ್ಮ. ನನ್ನ ಜೀವನದಲ್ಲಿ ಅದು ನಿಜ ಆಗಿದೆ. ನನಗೆ ಎರಡನೇ ಸರಿ ಎಮ್ ಎಲ್ ಎ ನಿಂತಾಗ, ಮೊದಲನೇ ಸರಿ ಜನ ಹುಚ್ಚೆದ್ದು ಗೆಲ್ಲಿಸ್ಬಿಟ್ರು, ಜನ ಕೊಟ್ಟು ದುಡ್ಡಲ್ಲೇ ದುಡ್ಡು ಉಳಿದಿತ್ತು. ಎರಡನೇ ಸರಿ ಸಿ ಟಿ ರವಿ ಎಲ್ಲ ಕೋಟಿ ರವಿ ಅಂತಾರೆ, ಎಲೆಕ್ಷನಿಗೆ ಕೊಡೋಕ್ಕೆ ದುಡ್ಡಿಲ್ಲ. ಆದರೆ ಯಾರೋ ಅಪರಿಚಿತರು ನನಗೆ ಡೊನೇಷನ್ ಕೊಟ್ಟು ಹೋಗೋಣ ಅಂತ ಬಂದವರು, ಜನ ಮಾತಾಡ್ತಿದ್ದನ್ನು ಕೇಳಿ, ಅವತ್ತಿದ್ದಂಥ ದಳದ ಅವರು ದುಡ್ಡು ಖರ್ಚು ಮಾಡ್ತಿದ್ದಾರೆ ಕ್ಯಾಂಡಿಡೇಟು ಅನ್ನೋದನ್ನು ಕೇಳಿ, ಅವರು ಬಂದು ಎಲೆಕ್ಷನ್ನಿಗೆ ಒಂದು ಏರಿಯಾನ ವಹಿಸ್ಕೊಂಡು ಖರ್ಚು ಮಾಡಿ ಹೋಗಿದ್ದಾರೆ. ನನಗೆ ಪರಿಚಯನೇ ಇಲ್ಲ. ನಾನು ಎಲೆಕ್ಷನ್ ಮುಗಿದ್ಮೇಲೆ ಊರೂರಿಗೆ ಧನ್ಯವಾದ ಹೇಳೋಕ್ಕೆ ಅಂತ ಹೋದಾಗ ಅವ್ರು ಹೇಳಿದ್ರು, ಅಣ್ಣ ನೀ ಬೆಂಗಳೂರಲ್ಲಿ ಕಳಿಸಿದ್ದಲ್ಲಣ್ಣ, ಮುಂದಿನ ಸರಿಗೂ ಅವರೇ ಕಳಿಸೋಣ ಅಂದರು. ಯಾರು ಬೆಂಗಳೂರಿನಲ್ಲಿ ಕಳಿಸಿದ್ದೆ, ನಾನು ಯಾರನ್ನು ಕಳಿಸಿದ್ದೆ, ಈ ಯಾರು ಬಂದಿದ್ರು, ಬೆಂಗಳೂರವ್ರು ಯಾರು ನಂಗೆ ಗೊತ್ತೇ ಇಲ್ಲ. ಅವ್ರ ಹತ್ರಲೇ ನಂಬರ್ ಇತ್ತು, ಆ ನಂಬರ್ ತಗೊಂಡು ಅವ್ರನ್ನ ತಿಳ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗಿ ಒಂದು ಹಣ್ಣಿನ ಬುಟ್ಟಿ ಒಂದು ಹಾರ ಹಾಕಿ ಒಂದು ಥ್ಯಾಂಕ್ಸ್ ಹೇಳಿ ಬಂದೆ. ಕನಕ ಕೇಳಿದೆ, ನೀವು ಯಾಕೆ ನನಗೆ ನಿಮಗೂ ಪರಿಚಯ ಇಲ್ಲ, ಯಾಕೆ ನೀವು ನನಗೆ ಇಲ್ಲಿ ಬಂದು ಹಿಂಗೆ ರಿಸ್ಕ್ ಮಾಡಿ ಸಹಾಯ ಮಾಡಿದಿರಿ ಅಂತ ಕೇಳಿದೆ. ಅವ್ರು ಹೇಳಿದರು, ನಿಮ್ಮನ್ನು ಸೈದ್ಧಾಂತಿಕವಾಗಿ ನೀವು ಮಾತಾಡೋದನ್ನು ನಾವು ನೋಡ್ತಿದ್ವಿ, ನಿಮಗೆ ಅರಿವಿಲ್ಲದೆ ನಾವು ನಿಮಗೆ ನಿಮ್ಮ ಅಭಿಮಾನಿಗಳಾಗಿದ್ವಿ, ಸೈದ್ಧಾಂತಿಕ ಕಾರಣಕ್ಕೆ ನಿಮ್ಮಂಥವ್ರು ಗೆಲ್ಲಬೇಕು ಅಂತ ನಮ್ಗೆ ಅನ್ನಿಸ್ತು. ಇಲ್ಲಿ ಬಂದು ಒಂದು ಎಂಟತ್ತು ಅಂಗಡೀಲಿ ಕೇಳಿದ್ವಿ, ಎಲ್ಲ ಸರಿ ಎದುರು ಅಪೋಸಿಷನ್ ಅವ್ರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿದ್ದಾನೆ, ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು ರವಿಗೆ ಅಂತ ಅಂದರು. ಆವಾಗ ನಾವೇನಾದ್ರು ಮಾಡಬೇಕು ಅಂತ ಇನ್ನೊಂದು ನಾಲ್ಕೈದು ಜನ ಫ್ರೆಂಡ್ಸ್ ಕರ್ಕೊಂಡು ಅವರೊಂದು ಪಂಚಾಯತಿನ ಹಂಚ್ಕೊಂಡು ಅವರಿಗೆ ಅವರೇ ಖರ್ಚು ಮಾಡಿದ್ದಾರೆ, ನನಗೆ ಸಂಬಂಧ ಇಲ್ಲ, ನನಗೆ ಪರಿಚಯ ಇಲ್ಲ, ಏನೂ ಇಲ್ಲ. ಆವಾಗ ನನಗೆ ನೆನಪಾಯಿತು, ನಾವ್ಯಾರಿಗಾರು ಒಂದು ಸಣ್ಣ ಸಹಾಯ ಮಾಡಿದ್ರೆ ದೊಡ್ಡ ಸಹಾಯ ದೇವರು ಮಾಡ್ತಾನೆ, ನಮ್ಮಮ್ಮ ಹೇಳಿದ ಮಾತು ಸತ್ಯ ಅಂತ ಅನ್ನಿಸ್ತು. ಅದಕ್ಕಾಗಿ ಅವತ್ತಿಂದ ಯಾರೇ ಬರಲಿ ನಮ್ಮ ಕೈಲಾಗಿದ್ದು ಸಹಾಯ ಮಾಡೋದು, ಉಳಿದಿದ್ದೇವ್ರು ಮಾಡ್ತಾನೆ. ನನ್ನ ಜೀವನದಲ್ಲಿ ಇದುವರೆಗೂ ಅದು ನಡ್ಕೊಂಬಂದಿದೆ, ಬೇರೆಯವ್ರ ಜೀವನದಲ್ಲಿ ಏನಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಮಾತ್ರ ಅದು ಇವತ್ತಿನವರೆಗೂ ನಡ್ಕೊಂಬಂದಿದೆ. ನನಗೆ ಅವಶ್ಯಕತೆ ಇದ್ದಷ್ಟನ್ನು ದೇವರು ಯಾವುದಾದ್ರು ರೂಪದಲ್ಲಿ ಕೊಟ್ಟಿದ್ದಾನೆ, ಯಾವ್ದಾದ್ರು ರೂಪದಲ್ಲಿ ಯಾರ್ದೋರ ಮೂಲಕ ಕೊಟ್ಟಿದ್ದಾನೆ, ನನ್ನ ಜೀವನದಲ್ಲಿ ಕೊಡ್ತೇ ಆಗಿಲ್ಲ. ಎಸ್ ಸರ್, 20 ವರ್ಷಗಳಿಂದ ಈ ಮಾತು ಬಂದಾಗ ನಾನು ಈ ಪ್ರಶ್ನೆ ಒಳಗಡೆ ಪ್ರಶ್ನೆ ಮಾಡಲಿಲ್ಲ, ಕೆಲವೊಂದು ವಿಷಯ ಬಂದಾಗ ಯೋಗಿಯಲ್ಲಿ ಗ್ರೌಂಡ್ ಬಂದಾಗ ಚಿಕ್ಕಮಗಳೂರು ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಈ ಪ್ರಶ್ನೆ ಈಗ ಬಂತಲ್ಲ, ಆರೋಪಗಳದು ಸಿ ಟಿ ರವಿ, ಕೋಟಿ ರವಿ, ಲೋಟಿ ರವಿ ಅಂತ ಆರೋಪ ಮಾಡ್ತಾರೆ, ಜನ ಒಂದು ಮಾತು ಹೇಳಿರಂತೆ ಏನಂದ್ರು. ಅಲ್ಲ, ಜನ ಹೇಳ್ತಿರೋದೇನಂದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ತಾರೆ, ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಕರ್ನಾಟಕ ಟಿವಿಯ ಪ್ರತಿಯೊಂದು ಸ್ಟೇಟ್ಮೆಂಟ್ನ ಜನ ಬಾಯಲ್ಲಿ ಹೇಳ್ತಾರಲ್ಲಿ, ನೀವು ಇಂತಿಂಥ ಕೆಲವು ಚಾನಲ್ಗಳು ಹೆಂಗೆ ಹೆಂಗೆ ಹೇಳಿದ್ರು ಕರ್ನಾಟಕ ಟಿವಿ ಸಮೀಕ್ಷೆ. ಓಕೆ, ಫೈನಲ್ ರಿಸಲ್ಟ್ ಏನು ಅದು ನೀವೇ ಹೇಳ್ಬಿಟ್ಟಿದ್ದೀರಾ, ನಾವು ಹೇಳಬೇಕಾಗಿಲ್ಲ ಅನ್ನೋ ರೀತಿಲಿ ಮಾತಾಡಿದ್ದೀವಿ. ಶಿವನ್ ಒಂದು ತಿಳ್ಕೊಳ್ಳಿ, ನಾನು ಕಾಫಿ ಟೀ ಕುಡಿಯೋಕ್ಕೂ ಹಿಂಜರಿಯುವ ನನ್ನನ್ನು ಕುಡ್ಕೊಂಡು ಪಟ್ಟ ಕಟ್ಟಿದ್ರು. ನಾನು ಹೋಗ್ತಿದ್ದ ಗಾಡಿ ಆಕ್ಸಿಡೆಂಟ್ ಆಯಿತು, ನಾನು ಟೋಪಿ ಎಳ್ಕೊಂಡು ನಿದ್ದೆ ಮಾಡ್ತಿದ್ದೆ. ನಾನು ಯಾವಾಗಲೂ ಗಾಡೀಲಿ ಕುಂತ ತಕ್ಷಣವೇ ತೊಪ್ಪಿ ಹೇಳ್ಕೊಂಡು ನಿದ್ದೆ ಮಾಡ್ತೀವಿ. ಅದಾದಮೇಲೆ 90% ನೈಟ್ ಟ್ರಾವೆಲ್ ಕಟ್ ಮಾಡಿದ್ದೀನಿ, 8-8:30 ಒಳಗೆ ಬಿಟ್ಟರೆ ಸರಿ. ಆದರೆ ಕೆಲವು ಸರಿ ಅನಿವಾರ್ಯ ಹೋಗಲೇಬೇಕಾಗಿರುತ್ತೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗೆ ಕಾರ್ಯಕ್ರಮ ಇರುತ್ತೆ ಅನ್ನೋದು ಬಿಟ್ಟರೆ ಹೋಗಿದ್ದೀನಿ. ಆರೋಪ ಮಾಡೋರಿಗೆ ಆಧಾರ ಬೇಕಾಗಿಲ್ಲ, ಲೇಔಟ್ ಆಗ್ತಿದೆ ಅಂದರೆ ಇವನಿಗೆ ಆಧಾರ ಮಾಡೋರಿಗೆ ಆರೋಪ ಬೇಕಾಗಿಲ್ಲ, ಆ ಥರದ ಆರೋಪನ ಮಾಡ್ತಾರೆ. ಮತ್ತು ರಾಜಕಾರಣಿಗಳ ಮೇಲೆ
ಬಹಳ ಸುಲಭ. ನಾನು ಕಾಲೇಜ್ ವಿದ್ಯಾರ್ಥಿಯಾಗಿದ್ದಾಗ ಚಿಕ್ಕಮಗಳೂರಲ್ಲಿ ಇಂಡಸ್ಟ್ರಿಯಲ್ ಲೇಔಟಿಗೆ ಸಂಬಂಧಪಟ್ಟಂತೆ ಕೆಲಸ ನಡೀತಿತ್ತು. ಗ್ರಾಮದವ್ರು ನಮ್ಮ ಗೋಮಾಳ ಯಾರೋ ಇಂಡಸ್ಟ್ರಿಯಲ್ ಲೇಔಟ್ ಮಾಡ್ತಿದ್ದಾರೆ ಅಂತ ಬಂದರು. ಇನ್ನೊಬ್ಬಂದು ಹೇಳ್ದ, ಅಣ್ಣ ಹೆಲಿಕಾಪ್ಟರ್ ಬಂದಿತ್ತು ಕಾರಣ ಬಂಗಾರಪ್ಪಂದಂತೆ ಕಾರಣ ಅಂದರು. ಬಂಗಾರಪ್ಪ ಸಿ ಎಮ್ಮು, ಹೆಲಿಕಾಪ್ಟರ್ ಬಂದಿತ್ತು ಬಂಗಾರಪ್ಪಂದಂತೆ ಕಾರಣ ಅಂತ. ಅದು ನೋಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಸರ್ಕಾರದ್ದು, ಆದರೆ ಜನ ಆರೋಪ ಮಾಡಿದ್ದು ಯಾರ್ದು? ಈ ಪಕ್ಕದಲ್ಲಿ ಲೀ ಮೆರಿಡಿನ್ ಹೋಟ್ಲ್ ಇತ್ತು, ನಮಗೆಲ್ಲ ತೋರಿಸೋರು ಯಾರ್ದು ಗೊತ್ತಾ ಅನ್ನೋರು, ಯಾರ್ದು ಅಂತ ಕೇಳ್ತಿದ್ದೆ. ಇದು ಬಂಗಾರಪ್ಪನವ್ರದ್ದು ಅನ್ನೋರು. ಅಂದರೆ ಅದೊಂದು ಬಂಗಾರ, ನಾವೇ ಅವ್ರು ಯಾರೋ ಹೇಳಿದ್ದು ಕೇಳ್ಕೊಂಡು ನಾವು 100 ಜನರಿಗೆ ಹೇಳಿದ್ವಿ ಇದು ಬಂಗಾರಪ್ಪಂದಂತೆ, ಇದು ಬಂಗಾರಪ್ಪಂದಂತೆ ಅಂತ. ಆದರೆ ಕೊನೆಗೆ ಗೊತ್ತಾಯ್ತು ಅವನು ಯಾರೋ ಬಂಗಾರಪ್ಪನವರಿಗೆ ದೂರ ಸಂಬಂಧಿಕನು ಅಲ್ಲ. ಈಗೇನಂದ್ರೆ ನಾನು ಹೇಳಿದೀನಿ, ಹೌದು ನಾನು ಕೋಟಿಗಟ್ಟಲೆ ಕೆಲಸ ಮಾಡಿಸಿದ್ದೀನಿ, ಆ ಲೆಕ್ಕದಲ್ಲಿ ನಾನು ಕೋಟಿ ರವಿ ಜನರ ಪ್ರೀತಿಯನ್ನ ಲೂಟಿ ಹೊಡೆ ಮಾಡಿದ್ದೀರಿ, ನಾನು ಲೂಟಿ ರವಿ ಅಂತ. ಹೌದು, ನೀವು ನಕಾರಾತ್ಮಕವಾಗಿ ಹೇಳಿರ್ಬೋದು, ನಾನು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀನಿ. ಕೋಟಿಗಟ್ಟಲೆ ಕೆಲಸ ಮಾಡಿಸಿರೋದ್ರಿಂದ ಕೋಟಿ ರವಿ ಹೌದು, ಜನರ ಪ್ರೀತಿಯನ್ನು ಲೂಟಿ ಹೊಡೆದಿರೋದ್ರಿಂದ ಲೂಟಿ ರವಿ ಹೌದು. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ, ಟೈಮ್ ಕೊಟ್ಟಿರಿ. ಎಸ್ ಸರ್, ಕೀ ತಗೊಂಡು.